ದಲಿತರು ಸೇರಿದಂತೆ ಎಲ್ಲ ಸಮುದಾಯದವರಿಂದ ನಮ್ಮ ನಾಯಕರೊಬ್ಬರನ್ನು ಮುಖ್ಯಮಂತ್ರಿ ಆಗಬೇಕೆಂಬ ಬೇಡಿಕೆ ಇದೆ ಆದರೆ ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿ ನಮ್ಮನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕೆಂಬ ಹೇಳಿಕೆಗೆ ಅಷ್ಟಾಗಿ ಪ್ರಾಮುಖ್ಯತೆ ಕೊಡದಂತೆ ಪ್ರಯತ್ನಿಸಿದ ಸತೀಶ್ ಜಾರಕಿಹೊಳಿ ಇದು ಹಳೆ ವಿಷಯ ಈ ಹಿಂದೆ ವಿವಿಧ ಕಾರ್ಯಕ್ರಮಗಳು ಮತ್ತು ವೇದಿಕೆಗಳಲ್ಲಿ ಇಂಥ ಬೇಡಿಕೆ ಮಾಡಲಾಗಿದೆ ಎಂದು ಹೇಳಿದರು ಇದರಲ್ಲಿ ಹೊಸ್ತೇನೂ ಇಲ್ಲ ಎರಡು ಸಾವಿರದ ಹದಿಮೂರರಲ್ಲಿಯೂ ದಲಿತ ಸಿಎಂ ಆಗಿರೋ ಕೇಳಿಬಂದಿತ್ತು ಈ ವಿಚಾರ ಪದೇ ಪದೇ ಪ್ರಸ್ತಾಪವಾಗಿ ಐದು ವರ್ಷಗಳ ಕಾಲ ಹಲವು ದಿನ ನಡೆದರು ಬೇಡಿಕೆ ಈಡೇರಲಿಲ್ಲ ಪರಿಸ್ಥಿತಿ ಹೀಗಿದೆ ನಾವು ಕಾದ್ ನೋಡಬೇಕಷ್ಟೇ ಅಂದರು ಎರಡು ಸಾವಿರದ ಎಂಟರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ದಲಿತ ಸಿಎಂ ಆಗಬೇಕೆಂಬ ಬೇಡಿಕೆ ಇತ್ತು ಆದರೆ ಅವರು ಸಿಎಂ ಆಗಲಿಲ್ಲ ಈಗ ಗೃಹ ಸಚಿವರಾಗಿರುವ ಎಂಟು ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಸಿಎಂ ಆಗೋ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರು ದಲಿತ ಸಮುದಾಯದವರಿಂದ ತಮ್ಮ ಸಮುದಾಯದ ನಾಯಕರೊಬ್ಬರು ಸಿ ಎಂ ಆಗಬೇಕು ಎಂಬ ಆಗ್ರಹ ಕೇಳಿ ಬರುತ್ತಿರೋದು ಗಮನಿಸಿದ್ದ ಸಚಿವರು ಈ ವಿಚಾರದಲ್ಲಿ ಪಕ್ಷದ ತೀರ್ಮಾನವೇ ಅಂತಿಮ ಎಂದರು ಈ ಸರ್ಕಾರದ ಎರಡೂವರೆ ವರ್ಷಗಳ ನಂತರ ಇದು ಆಗಬಹುದೇ ಎಂಬ ಪ್ರಶ್ನೆಗೆ ಇದು ನಮ್ಮ ಕೈಯಲ್ಲಿಲ್ಲ ಹೈಕಮಾಂಡ್ ಸಿ ಎಂ ಡಿ ಸಿ ಮತ್ತು ಪಕ್ಷದ ಅಧ್ಯಕ್ಷರ ಮಟ್ಟದಲ್ಲಿ ಚರ್ಚೆ ನಡೆಯುತ್ತೆ ಅಂತ ಒಟ್ನಲ್ಲಿ ದಲಿತರು ಅಂದರೆ ಬರೀ ವೋಟ್ ಬ್ಯಾಂಕ್ ಮಾತ್ರನಾ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಧಿಕಾರಕ್ಕೆ ತರಬೇಕು ಸಿ ಮಾತ್ರ ಬೇರೆಯವರಾಗಬೇಕು ಇಂಥದ್ದೊಂದು ಚರ್ಚೆ ಉಟ್ಕೊಂಡಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವಕಾಶ ಸಿಗಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಪರಮೇಶ್ವರ್ ಅವರು ಎಂಟು ವರ್ಷ ಪರಮೇಶ್ವರ್ ಅವರು ಸಿ ಎಮ್ ಆಗಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದು ಹದಿಮೂರಲ್ಲಿ ಆಗಲಿಲ್ಲ ಎಂಟು ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಈಗ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಆಗಬಾರ್ದು ಅಂತ ಸ್ವಾಮೀಜಿ ಒಬ್ಬರು ಮಾತಾಡೋದ್ರಿಂದ ಚರ್ಚೆ ಆಗ್ತಿದೆ ಬಟ್ ನಮ್ಮದು ಹೈಕಮಾಂಡ್ ಇರುವಂಥ ಸರ್ಕಾರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ